ಸಚಿವ ಸುರೇಶ್ ಕುಮಾರ್ ಅವರ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆಯನ್ನ ಕೆಲವು ಕಿಡಿಗೇಡಿಗಳು ಓಪನ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಸುರೇಶ್ ಕುಮಾರ್ ಹೆಸರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಹಣ ಕೇಳ್ತಾ ಇದ್ದಾರಂತೆ ದುಷ್ಕರ್ಮಿಗಳು ಸುರೇಶ್ ಕುಮಾರ್ ಅವರ ಫೋಟೋ ಹಾಕಿ ಉತ್ತರ ಪ್ರದೇಶ ಅಂತ ಹೆಸರಿರುವ ಫೇಸ್ಬುಕ್ ಅಕೌಂಟ್ ನಲ್ಲಿ ಈ ರೀತಿ ಕಿಡಿಗೇಡಿ ಕೃತ್ಯವನ್ನ ಮಾಡಿದ್ದಾರೆ ನಕಲಿ ಅಕೌಂಟ್ ಬಗ್ಗೆ ಸುರೇಶ್ ಕುಮಾರ್ಗೆ ಅವರ ಸ್ನೇಹಿತರು ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ ಕೂಡಲೇ ಫೇಸ್ಬುಕ್ ಅಕೌಂಟ್ ಅನ್ನ ಶಾಸಕರು ಪರಿಶೀಲನೆ ಮಾಡಿದ್ದಾರೆ ನಕಲಿ ಗೊತ್ತಾದ ಬಳಿಕ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ಕೊಡೋದಕ್ಕೆ ಸುರೇಶ್ ಕುಮಾರ್ ಅವರು ನಿರ್ಧರಿಸಿದ್ದಾರೆ ನಕಲಿ ಅಕೌಂಟ್ಗೆ ಯಾರು ಹಣ ಹಾಕದಂತೆ ಮನವಿ ಮಾಡಿದ್ದಾರೆ ರಾಜಾಜಿನಗರದ ಎಂಎಲ್ ಎ ಸುರೇಶ್ ಕುಮಾರ್ ಸೈಬರ್ ಕ್ರೈಂಗಳ ಬಗ್ಗೆ ಸುದ್ದಿ ಆರಂಭದಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ವಿ ಅದೇ ರೀತಿ ಫೇಸ್ಬುಕ್ ನಲ್ಲಿ ಗಣ್ಯಾತಿ ಗಣ್ಯರ ನಕಲಿ ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅವರ ಪರಿಚಿತ್ರಿಗೆ ಅಂದರೆ ಆ ಫ್ರೆಂಡ್ಸು ಒರಿಜಿನಲ್ ಅಕೌಂಟಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇರ್ತಾರೋ ಅವರಿಗೆ ಮತ್ತೊಂದು ಸಲ ಈ ಅಕೌಂಟಿಂದನೂ ರಿಕ್ವೆಸ್ಟ್ ಕಳಿಸೋದು ಮತ್ತು ಇಮಿಡಿಯೇಟ್ ಹಣ ಬೇಕು ಕೊಡಿ ನಾನು ರಿಟರ್ನ್ ಮಾಡ್ತೀನಿ ಅಂತೆಲ್ಲ ಹೇಳೋ ಕೆಲಸಗಳು ಇಲ್ಲಿಂದ ಕೂಡ ಆಗಿದೆ ಬಹುತೇಕರು ಈ ಸ್ಕ್ಯಾಮ್ ಬಗ್ಗೆ ಅರಿವಿರೋದ್ರಿಂದ ಯಾರೂ ದುಡ್ಡು ಹಾಕೋಕೆ ಹೋಗ್ತಾ ಇಲ್ಲ ಇನ್ನೂ ಒಂದಷ್ಟು ಜನ ಅರಿವಿಲ್ದಿದ್ದವರು ಎಲ್ಲಿ ದುಡ್ಡು ಹಾಕ್ಬಿಡ್ತಾರೆ ಅನ್ನೋ ಆತಂಕ ಅಳುಕು ಇದ್ದೇ ಇದೆ ಹೀಗಾಗಿ ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜೊತೆಗೆ ಈ ಫೇಕ್ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡುವಂತೆ ಬ್ಲಾಕ್ ಮಾಡುವಂತೆ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ